ಐದು ಕೆ ಜಿ ಬಚ್ಚಂಗಾಯಿಗೆ 100 ರೂಪಾಯಿ ಅಂತ ಹೇಳಿಕೊಂಡು ರೋಡ್ ಸೈಡ್ನಲ್ಲಿ ಮಾರಿಕೊಂಡಿದ್ರು. ಹಾಗೆ ಎರಡು ಬಚ್ಚಂಗಾಯಿ ತಕ್ಕೊಂಡು ಬಂದಿದ್ದೇನೆ. 5 ಕೆ ಜಿ 100 ರೂಪಾಯಿ ಬಚ್ಚಂಗಾಯಿ. ಆಹಾಹಾಹಾ, ಒಳ್ಳೆ ಕಲರ್. ಮಾಮೂಲಿ ಆಗಿರುವಂಥ ಜ್ಯೂಸ್ ನಾವೆಲ್ಲರೂ ಕೂಡ ಮಾಡ್ತೇವೆ, ಆದರೆ ಇದೊಂದು ಸ್ಪೆಷಲ್ ಜ್ಯೂಸ್ ಆಯಿತಾ. ಭಾರಿ ಒಳ್ಳೇದಾಗ್ತದೆ. ಹೇ ಕಲರ್ ನೋಡುವಾಗ ಹೇಗುಂಟು ನೋಡಿ ಕಲರ್. ಅಣ್ಣ ಹೆಂಗ ನಿಂಡು ಬಚ್ಚಂಗಾಯಿ? ಜ್ಯೂಸ್ ಮಾಡುವಾಗ ಸಾಮಾನ್ಯವಾಗಿ ಬೀಜ ಎಲ್ಲ ತೆಗಿತೇವೆ. ಬೀಜ ತೆಗಿಬೇಕು ಅಂತಿಲ್ಲ, ಬೀಜ ಒಟ್ಟಿಗೆ ಇರ್ತದೆ ಅಷ್ಟಕ್ಕೆ. ಅದನ್ನ ಜಗ್ದು ಜಗ್ದು ತಿನ್ನುದು. ಪೇಟೆಯಲ್ಲಿ ಬೀಜ ಪ್ಯಾಕೆಟ್ ನಲ್ಲಿ ಸಿಗುವಾಗ ದುಡ್ಡು ಕೊಟ್ಟು ನಾವು ತೆಗೆದು ತಿಂತೇವೆ. ಹಾಗಿರುವಾಗ ಹೀಗೆ ಸಿಗುವಾಗ ಇದನ್ನ ವೇಸ್ಟ್ ಮಾಡುದಕ್ಕೆ? ಇದು ಬಿಸಾಡುವಂತ ಸಾಮಾನು ಅಲ್ಲ. ಶರಬತ್ತಿಗೆ ಒಳ್ಳೆ ಒಂದು ಕಾಯಿ ಹಾಲು ಬೇಕು. ಒಂದು ಹಾಲು ತೆಗೆದ್ರೆ ಸಾಕು. ಕಲ್ಲು ಸಕ್ಕರೆ, ಬಚ್ಚಂಗಾಯಿ, ಸಣ್ಣಕ್ಕೆ ಕೊಚ್ಚಿಟ್ಟಂತಹ ಬಚ್ಚಂಗಾಯಿ ಉಂಟಲ್ಲ, ಇದು ಹೀಗೆ ಬೇಕು. ಯಾಕೆಂತ ಹೇಳಿದ್ರೆ ಜ್ಯೂಸ್ನ ಎಡೆಯಲ್ಲಿ ಹೀಗೆ ಅಗಿಲಿಕ್ಕೆ ಸಿಗ್ಬೇಕು, ಆಗ ಒಳ್ಳೇದಾಗ್ತದೆ. ಹಾಗೆ ಈಗ ಕಡ್ದಿಟ್ಟಂತಹ ಇದನ್ನು ಇಲ್ಲಿಗೆ ಸೇರಿಸಿಕೊಳ್ತೇನೆ ನಾನು. ಮತ್ತೆ ಕಡಿಯುವಾಗ ಬೀಜ ಎಲ್ಲ ತೆಗಿಲಿಲ್ಲ, ಹಾಗೆ ಯಾಕೆ ಉಂಟು. ಬೀಜ ಸಿಕ್ಕಿದ್ರೆ ಎಂತ ಆಗ್ಲಿಕ್ಕೆ ಅಂತ ಇಲ್ಲ, ಅಲ್ಲಿಗೆ ಜಗ್ದುಕೊಳ್ಬಹುದು. ಕಡ್ದಿಟ್ಟಂತಹ ಕಾಯಿ ಹಾಲು ಗಸಗಸೆ ಸ್ವಲ್ಪ ಹಾಕು. ಇದೆಲ್ಲ ಸೇರಿಸಿ ಆಗುವ ಒಂದು ರುಚಿ ಆಗ್ತದೆ ಅಂತ ಹೇಳಿ ಅಷ್ಟೇ. ಮಾಮೂಲಿ ಜ್ಯೂಸಿಗಿಂತ ಸ್ವಲ್ಪ ವೆರೈಟಿಯಾಗಿ 4 ಪುದೀನ ಸೊಪ್ಪನ್ನು ಹೀಗೆ ತುಂಡು ಮಾಡಿ ಹಾಕಿಕೊಳ್ಳುದು, ಅದು ಪರಿಮಳಕ್ಕೆ ಅಷ್ಟೇ. ಸ್ವಲ್ಪ ಐಸ್ ಕ್ಯೂಬ್, ಐಸ್ ಕ್ಯೂಬ್ ಎಲ್ಲ ಹಾಕಿ ಆಗುವಾಗ ಒಂದು ಒಳ್ಳೆ ಗಮ್ಮತ್ತಾಯಿತು ಅಂತ ಹೇಳಿ ನೋಡಿ, ಮಕ್ಕಳಿಗೆಲ್ಲ ಖುಷಿ ಆಗ್ತದೆ. ಒಂದು ಗ್ಲಾಸ್ ಇಷ್ಟು ಕುಡ್ದೆ ಉಂಟಲ್ಲ, ಊಟ ಸಹ ಬೇಡ, ಅಷ್ಟು ಭರ್ತಿ ಆಗ್ತದೆ ಹೊಟ್ಟೆ.